ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ದೀಪ್ತಿ ಅಂತ. ಬ್ರಹ್ಮರ್ಷಿ ಪಿತಾಮಹ ಪತ್ರಿಜಿ ಅವರಿಗೆ ಅವ್ರ ಫ್ಯಾಮಿಲಿ ಎಲ್ಲರಿಗೂ ನನ್ನ ನಮಸ್ಕಾರ ಹೇಳ್ತಾ ಇದ್ದೀನಿ. ನನ್ನ ಹೆಸರು ದೀಪ್ತಿ ಅಂತ. ನಾನು ಬ್ಯಾಂಗ್ಳೂರಲ್ಲಿ ಹೆಚ್ ಆರ್ ಆಗಿ ಕೆಲಸ ಮಾಡ್ತಿದ್ದೀನಿ. ನಾನು ಧ್ಯಾನ ಬಂದು 3 ಇಯರ್ಸ್ ಮುಂದಗಡೆ ಸ್ಟಾರ್ಟ್ ಮಾಡಿದ್ದೀನಿ. ಅದು ಕೋವಿಡ್ ಟೈಮಲ್ಲಿ ನಾನು ಧ್ಯಾನ ಬಗ್ಗೆ ಗೊತ್ತಾಗಿದೆ. ನನಗೆ ನನ್ನ ಫ್ರೆಂಡ್ ಕಡೆಯಿಂದ ನನಗೆ ಧ್ಯಾನದ ಬಗ್ಗೆ ಗೊತ್ತಾಗಿದೆ. ಅದಕ್ಕಿಂತ ಮುಂಚೆ ಜೀವನದಲ್ಲಿ ತುಂಬ ಗೊಂದಲ ಇತ್ತು, ತುಂಬ ಏನೋ ಪೇಯ್ನ್ ತುಂಬ ಇತ್ತು. ನನಗೆ ಕಾನ್ಫಿಡೆನ್ಸ್ ಇಲ್ಲ, ಏನೋ ಮಾಡಬೇಕಂತಿದೆ ಬಟ್ ಏನು ಮಾಡಬೇಕಂತ ಗೊತ್ತಾಗ್ತಿರಲಿಲ್ಲ. ಇದು ಪ್ರಾಪಂಚಿಕ ಜೀವನದಲ್ಲಿ ತುಂಬ ನನಗೆ ಪ್ರಾಬ್ಲಮ್ಸ್ ಎಲ್ಲ ಇತ್ತು. ಆದ್ದರಿಂದ ನಾನು ಹೆಂಗೆ ಆಚೆ ಬರಬೇಕು, ಏನು ಮಾಡಬೇಕಂತ ಗೊತ್ತಾಗಿರಲಿಲ್ಲ ನನಗೆ. ನಾನು ಚಿಕ್ಕ ವಯಸ್ಸಲ್ಲಿದ್ದಾಗ ನನಗೆ ಆಸ್ಟ್ರಲ್ ಬಾಡಿ ಎಕ್ಸ್ಪೀರಿಯೆನ್ಸಸ್ ಇತ್ತು. ಅಂದರೆ ನಾನು ಮಲ್ಕೊಂಡ್ರೆ ನಾನು ಇಲ್ಲಿ ಗಾಳಿಯಲ್ಲಿ ತೇಳೋದು, ಈ ಥರ ಎಕ್ಸ್ಪೀರಿಯೆನ್ಸಸ್ ಎಲ್ಲ ಇತ್ತು ನನಗೆ. ಆವಾಗ ನನಗೆ ಗೊತ್ತಾಗಿರಲಿಲ್ಲ ಇದೇನಂತ. ಅದು ಸುಮ್ಮನೆ ಕಣ್ಣು ಮುಚ್ಕೊಂಡು ಎಂಜಾಯ್ ಮಾಡ್ತಿದ್ದೆ ಅಷ್ಟೇ. ಅದಾದಮೇಲೆ ಇವಾಗ ನನಗೆ ಅದ್ರ ಬಗ್ಗೆ ಎಲ್ಲ ಗೊತ್ತಾಗ್ತಿದೆ ಆ್ಯಕ್ಚುಲಿ. ಸೊ ನಾನು ಧ್ಯಾನದ ಮುಂಚೆ ನನ್ನ ಜೀವನ ತುಂಬ ಪ್ರಾಬ್ಲಮ್ಸಲ್ಲಿತ್ತು. ನನಗೆ ಏನು ಮಾಡಬೇಕಂತ ಗೊತ್ತಾಗಿರ್ತಿರಲಿಲ್ಲ. ಆಮೇಲೆ ಸೆಲ್ಫ್ ಕಾನ್ಫಿಡೆನ್ಸ್ ಇರಲಿಲ್ಲ. ಹಿಂಗೆ ಮಾತಾಡ್ತಿದ್ದೀನಿ ಅಂದರೆ ಅದು ಧ್ಯಾನದಿಂದನೇ, ಇಲ್ಲಾಂದರೆ ನನಗೆ ಮಾತಾಡೋಕ್ಕೆ ಬರ್ತಾ ಇರಲಿಲ್ಲ, ಹಿಂಗೆ ಮಾತಾಡೋದು ಬರ್ತಾ ಇರಲಿಲ್ಲ. ಸೊ ಇವಾಗ ಧ್ಯಾನ ಶುರು ಮಾಡಿದ್ದೀನಿ. ಆವಾಗ ನಾನು ತುಂಬ ಅಟ್ರ್ಯಾಕ್ಟ್ ಆಗಿರೋದು ಪತ್ರಿ ಸರ್ ಲಾಕ್ಡೌನ್ ಮೆಸೇಜಸ್ಗೆ ಅಟ್ರ್ಯಾಕ್ಟ್ ಆಗಿದ್ದೀನಿ. ಆ್ಯಕ್ಚುಲಿ ನನಗೆ ತೆಲುಗುನೂ ಬರುತ್ತೆ. ನಾನು ಹುಟ್ಟಿ ಬೆಳೆದಿರೋದೆಲ್ಲ ಆಂಧ್ರ ಅನಂತಪುರಲ್ಲಿ, ಬಟ್ ಬೆಂಗಳೂರಲ್ಲಿ ಸೆಟಲ್ ಆಗಿದ್ದೀನಿ. ಸೊ ನನಗೆ ತೆಲುಗುನೂ ಬರುತ್ತೆ. ಸೊ ಆವಾಗ ನಾನು ಸರ್ದು ಲೈವ್ ವಿಡಿಯೋಸು, ಆಮೇಲೆ ಪರಿ ಹತ್ರ ಮಾಡಿರೋ ಲೈವ್ಸು, ಆಮೇಲೆ ಸರ್ದು ಲಾಕ್ಡೌನ್ ಮೆಸೇಜಸ್ ಎಲ್ಲ ನೋಡಿ ನಾನು ತುಂಬ ಇನ್ಸ್ಪಿರೇಷನ್ ತಗೊಂಡಿದ್ದೆ. ಸೊ ನಾನು ಜಾಸ್ತಿ ಅಟ್ರ್ಯಾಕ್ಟ್ ಆಗಿರೋದು ಅವರು ಕೊಟ್ಟಿರೋ ಜ್ಞಾನನ ನಾನು ಹೆಂಗೆ ಇಂಪ್ಲಿಮೆಂಟ್ ಮಾಡಬೇಕು ನನ್ನ ಜೀವನದಲ್ಲಿ ಅಂತ ನನಗೆ ಒಂದು ಇತ್ತು. ಸೊ ಆವಾಗ ಇದು ಫಾಸ್ಟಿಂಗ್ ಬಗ್ಗೆ, ಆಮೇಲೆ ನಾವು ಊಟ ಹೆಂಗೆ ತಿನ್ನಬೇಕು, ಆಮೇಲೆ ನಾವು ನಮ್ಮ ಥಾಟ್ಸ್ ಹೆಂಗಿರಬೇಕು ಅದ್ರ ಬಗ್ಗೆ ತುಂಬಾ ಅವರು ಹೇಳಿದ್ದಾರೆ. ಅದಾದಮೇಲೆ ನಾನು 40 days 3 hours ಮೆಡಿಟೇಷನ್ ಮಾಡಿದ್ದೀನಿ. ಅದಾದಮೇಲೆ ಲೈಫಲ್ಲಿ ತುಂಬ ಚೇಂಜಸ್ ಬಂದಿದೆ ನನಗೆ. ಹೆಂಗಂದರೆ ನಾನು ಏನೇನು ಮಾಡಬೇಕಂತ ಅಂದ್ಕೊತಾ ಇದ್ದೀನೋ ಅದೆಲ್ಲ ಮಾಡೋಕ್ಕೆ ನನಗೆ ಕಾನ್ಫಿಡೆನ್ಸ್ ಸಿಗಿದೆ. ಅದೆಲ್ಲ ಮಾಡೋಕ್ಕೆ ನನಗೊಂದು ಅದೇನಂತಾರೆ ಒಂದು ದಾರಿ ಅನ್ನೋದು ನನಗೆ ಕಾಣಿಸಿದೆ ನನ್ನ ಜೀವನದಲ್ಲಿ. ಆವಾಗ ನಾನು ನನಗೆ ಒಳಗಡೆಯಿಂದ ಅದಾದಮೇಲೆ ಇದೆಲ್ಲರಿಗೂ ಹೇಳಬೇಕು, ಎಲ್ಲರಿಗೂ ನಾನು ಮೆಡಿಟೇಷನ್ ಬಗ್ಗೆ ಹೇಳಬೇಕು ಅಂತ ಒಂದು ಸ್ಟ್ರಾಂಗ್ ಆಗಿ ಒಳಗಡೆಯಿಂದ ಬಂದಿದೆ ನನಗೆ. ಆವಾಗ ನಾನು ಹಿಂಗೆ ಹೆಂಗೆ ಮಾಡಬೇಕಂತ ಯೋಚನೆ ಮಾಡ್ತಾ ಇದ್ದಾಗ ನನಗೆ ಒಂದು PSSM ಗ್ಲೋಬಲ್ ಕಡೆಯಿಂದ ಒಂದು ಕೋರ್ಸ್ ಮಾಡಿದ್ದೀನಿ, ರೀಇನ್ವೆಂಟ್ ಯುವರ್ ಸೆಲ್ಫ್ ಅಂತ. ಸೊ ಆ ಕೋರ್ಸ್ ಮಾಡಿದ್ಮೇಲೆ ನನಗೆ ಒಳಗಡೆಯಿಂದ ತುಂಬ ಸ್ಟ್ರಾಂಗ್ ಆಗಿ ಎಲ್ಲರಿಗೂ ಮೆಡಿಟೇಷನ್ ಬಗ್ಗೆ ಟೀಚ್ ಮಾಡಬೇಕು ಅಂತ ಒಂದು ಐಡಿಯಾ ಬಂತು. ಆವಾಗ ಏನಾಗ್ತಾಯಿತ್ತು, ನಾನು ಏನು ಮಾಡಿದೆ, ಎಲ್ಲ ನನ್ನ ಸೋಷಿಯಲ್ ಮೀಡಿಯಾ ಅಕೌಂಟ್ಸಲ್ಲಿ ಪೋಸ್ಟ್ ಮಾಡಿದ್ದೀನಿ, ನಾನು ಹಿಂಗೆ ಕ್ಲಾಸ್ ಮಾಡ್ತಿದ್ದೀನಿ ಬನ್ನಿ ಅಂತ ಲಿಂಕ್ ಪೋಸ್ಟ್ ಮಾಡಿ, ಝೂಮ್ ಲಿಂಕ್ ಪೋಸ್ಟ್ ಮಾಡಿ ಎಲ್ಲರಿಗೂ ಕರೆದಿದ್ದೀನಿ. ನಾನು ವಾಟ್ಸಪ್ಪಲ್ಲಿ ನಾನು ಹಂಗೆ ಮಾಡಿ ಹಿಂಗೆ ಮ್ಯೂಸಿಕ್ ಶೇರ್ ಮಾಡಿ ಮಾತಾಡೋಕೆ ಕೂತ್ಕೊಂಡ್ರೆ ನಾನು ಇರ್ತಾ ಇರಲಿಲ್ಲ, ಯಾರೋ ಬಂದು ಕೂತ್ಕೊಂಡು ನನ್ನದ್ರಲ್ಲಿ ಮಾತಾಡ್ತಾಯಿದ್ರು. ಅದು ನನಗೆ ತುಂಬ ನನ್ನ ನಾನೇ ನೋಡ್ಕೊತಾ ಇದ್ದೆ, ಯಾರು ಮಾತಾಡ್ತಿದ್ದಾರೆ, ಇದು ನಾನಲ್ಲ, ನನಗೆ ಇದೆಲ್ಲ ಗೊತ್ತಿರಲಿಲ್ಲ, ಏನು ಮಾತಾಡ್ತಿದ್ದಾರೆ ಇವ್ರನ್ನು. ಅವ್ರಿಗೆ ಅವ್ರು ಕೂತ್ಕೊಂಡು ಅವರು ಕ್ಲಾಸಲ್ಲಿ ಆನ್ಲೈನಲ್ಲಿ ಕೂತ್ಕೊಂಡಿರೋ ಅವ್ರಿಗೆ ಏನು ನಾಲೆಡ್ಜ್ ಬೇಕೋ ಅದು ಅವ್ರು ಬಂದು ಕೂತ್ಕೊಂಡು ಹೇಳಿಬಿಟ್ಟು ಹೋಗ್ತಾಯಿದ್ರು.
ತುಂಬ ಸಲ ನನಗೆ ಹಿಂಗೆ ಆಗಿದೆ. ರೀಸೆಂಟ್ಲಿ ಆಗಿ ನಾನು ಇಲ್ಲಿ ಇಲ್ಲಿ ಧ್ಯಾನ ಮಹಾಚಕ್ರದಲ್ಲಿ ನಾನು ಇಲ್ಲಿ ಎಕ್ಸ್ಪೀರಿಯನ್ಸ್ ನಾನು ಪವರ್ ಆಫ್ ಥಾಟ್ ಅಂತ ಒಂದು ಕಾನ್ಸೆಪ್ಟ್ ಬಗ್ಗೆ ಹೇಳಬೇಕಾದ್ರೆ ಆವಾಗಲೂ ಹಂಗೆ ಆಗಿದೆ. ನನಗೆ ಗೊತ್ತಿರಲಿಲ್ಲ, ಸುಮ್ಮನೆ ಮೈಕ್ ತೊಗೊಂಡು ಸ್ಟೇಜ್ ಮೇಲೆ ಹೋಗಿದ್ದೀನಿ ಅಷ್ಟೇ. ನಾನು ಏನು ಮಾತಾಡಿದ್ದೀನಿ ಏನಂತ ಏನು ಏನೇನು ಬಾಯಿಗೆ ಬಂದಿರೋದೆಲ್ಲ ಮಾತಾಡ್ತೀನಿ. ಅವರಂತೂ ತುಂಬ ತುಂಬ ಚೆನ್ನಾಗಿ ಮಾತಾಡಿದ್ರೆ, ನಮಗೆ ತುಂಬ ನಾಲೆಜ್ ಸಕ್ತಾಗಿ ಎಕ್ಸ್ಪೀರಿಯನ್ಸ್ ಶೇರ್ ಮಾಡಿದ್ದೀರಾ ಅಂತ ಹೇಳಿದ್ದಾರೆ ನನಗೆ. ಸೊ ಇದು ಹಿಂಗೆಲ್ಲ ಆಗ್ತಾಯಿತ್ತು ನನಗೆ. ಅದಾದಮೇಲೆ ನಾನು ಒನ್ ಇಯರ್ ಆ ಇಯರ್ ಎಲ್ಲ ಹಂಗೆ ಆಗ್ತಾಯಿತ್ತು ನನಗೆ. ಏನಾದರೂ ನಾನು ಕ್ಲಾಸ್ ಮಾಡಬೇಕಂದ್ರೆ ಕೂತ್ಕೊಂಡ್ರೆ ಸಾಕು ನನಗೆ, ಅವ್ರಿಗೆ ಏನು ಏನು ಹೇಳಬೇಕು ಅಂತ ಒಂದು ಅನ್ಕೊತೀನಿ, ಇನ್ನೊಂದು ಕಾನ್ಸೆಪ್ಟ್ ಬರ್ತಾಯಿತ್ತು. ಅದಾದಮೇಲೆ ನಾನು ಆ ಇಯರ್ ಎಂಡಲ್ಲಿ ಫಾಸ್ಟಿಂಗ್ ಮಾಡೋದು, ಆಮೇಲೆ ಎಲ್ಲ ನನ್ನ ಬಾಡಿನ ತುಂಬ ಡಿಟಾಕ್ಸ್ ಮಾಡ್ಕೊಳ್ಳೋದು, ಇದೆಲ್ಲ ಮಾಡಿದ್ಮೇಲೆ ನನ್ನ ಸ್ಪಿರಿಚುವಲ್ ಲೈಫಲ್ಲಿ ತುಂಬ ಚೇಂಜಸ್ ಬಂದಿದೆ. ಅದೇ ಸರ್ ಹೇಳ್ತಾರೆ ನಮಗೆ, ನಾವು ಸ್ಪಿರಿಚುವಲಿ ನಾವು ತುಂಬ ಅದು ಒಂದು ಸ್ಟೇಜ್ಗೆ ನಾವು ರೀಚ್ ಆಗಬೇಕು, ಒಂದು ತಿಳ್ಕೋಬೇಕು ಅಂದರೆ ನಮಗೆ ನಾವು ಕನೆಕ್ಟ್ ಆಗಬೇಕು. ನಮಗೆ ನಾವು ಕನೆಕ್ಟ್ ಆಗಬೇಕಂದ್ರೆ ಅದು ಫಸ್ಟ್ ನಮಗೆ ಫಸ್ಟ್ ಬರೋದು ದೇಹ. ದೇಹ ನಾವು ಶುದ್ಧಿ ಅಲ್ಲಿ ಇಟ್ಕೋಬೇಕು. ಅದೇ ನಾನು ಡಿಟಾಕ್ಸ್ ಅಂತ ಅಂತಾರೆ ಅದಕ್ಕೆ. ಸೊ ಅದನ್ನು ಡಿಟಾಕ್ಸ್ ಮಾಡ್ಕೊಂಡಿದ್ಮೇಲೆ ನನಗೆ ಅದೇನಂತಾರೆ ನನ್ನಲ್ಲಿ ನಾನು ಕನೆಕ್ಟ್ ಆಗೋದು, ಆಮೇಲೆ ಮೆಡಿಟೇಷನ್ ಚೆನ್ನಾಗಿ ನನಗೆ ಮಾಡೋಕ್ಕೆ ಅವಕಾಶ ಆಗಿದೆ ನನಗೆ. ಸೊ ಅದಾದಮೇಲೆ ನನಗೇನಾದರೂ ಬೇಕಂದರೆ ಸುಮ್ಮನೆ ಕಣ್ಣು ಮುಚ್ಕೊಂಡು ಕ್ವಶನ್ ಹಾಕ್ಕೊಂಡ್ರೆ ನನಗೆ ಆನ್ಸರ್ ಬರುತ್ತೆ. ಇಲ್ಲಾಂದರೆ ಅವಾಗ ಏನೇನೇ ಆಗಬೇಕೋ ಮುಂಚೆನೆ ಗೊತ್ತಾಗೋದು ಅದು, ಅವಾಗಿನ ಅದರಿಂದ ಚೆನ್ನಾಗಿ ಅದರಿಂದ ಆನ್ಸರ್ ಬರೋದು ಇದೆಲ್ಲ ಆಗ್ತಾಯಿತ್ತು. ಕ್ವಶನ್ ಹಾಕೋದು ಬೇಕಾದಲ್ಲ, ಅದು ಬರೋಕ್ಕೆ ಮುಂಚೆನೆ ನನಗೆ ಆನ್ಸರ್ ಬರೋದು ಶುರು ಆಗಿದೆ. ಅದು ಹಂಗಿತ್ತು ನನಗೆ. ಸೊ ನಾನು ಇವಾಗ ಇಲ್ಲಿ DMC ಪತ್ರಿಜಿ ಧ್ಯಾನ ಮಹಾಯಾಗಮ್ಗೆ ಬಂದಿದ್ದೀನಿ. ಇವಾಗ ತುಂಬ ಅಬ್ಬೂರಿಯಾಗಿ ನಡೀತಾ ಇದೆ ಇಲ್ಲಿ, ತುಂಬ ಸಖತ್ತಾಗಿ ನಡೀತಾ ಇದೆ. ಡೈಲಿ ನಾವು ತುಂಬ ಸೆಲೆಬ್ರೇಟ್ ಮಾಡ್ಕೊತಾ ಇದ್ದೀವಿ. ಎಸ್ಪೆಷಲಿ ನಾನು ಸರ್ ಸಮಾಧಿ ಹತ್ರ ನಾನು ಮೆಡಿಟೇಷನ್ ಮಾಡಿದ ಟೈಮಲ್ಲಿ ನನಗೆ ಫಸ್ಟ್ ಟೈಮ್ ಬಂದಿದ್ದೀನಿ. ನಾನು ಯಾವಾಗಾದರೂ ಅಲ್ಲಿ ಸಮಾಧಿ ಕಡೆ ನಾನು ಪಾಸ್ ಮಾಡ್ಕೊಂಡು ಹೋದರೆ ಆ ಕಡೆಯಿಂದ ಎನರ್ಜೀಸ್ ತುಂಬ ಫೀಲ್ ಆಗ್ತಿದ್ದೀನಿ. ಇಲ್ಲಿ ವೈಬ್ರೇಷನ್ಸ್ ತುಂಬ ಚೇಂಜ್ ಆಗಿದೆ ಇವಾಗ. ಮುಂಚೆಗೆ ಇಲ್ಲಿಗೆ ಲಾಸ್ಟ್ ಇಯರ್ ಬಂದಿದ್ದೀನಿ ನಾನು. ಲಾಸ್ಟ್ ಇಯರ್ ಬಂದಾಗಲೂ ಸರ್ ಪ್ರೆಸೆನ್ಸ್ ಇದ್ದರು, ಅಂದರೆ ಅವರು ಫಿಸಿಕಲಿ ಇದ್ದರು ಅವರು ಇಲ್ಲಿ. ಆವಾಗ ಚೇಂಜ್ ತುಂಬ, ಆವಾಗ ಒಂದು ಕಡೆ ಒಂದು ಥರ ಇತ್ತು. ಬಟ್ ಇವಾಗ ಸರ್ ಬಾಡಿಯಲ್ಲಿ ಇದ್ದಾಗ ಎಷ್ಟು ಎನರ್ಜೀಸ್ ಇದೆ ಅಂದರೆ ಕೂತ್ಕೊಂಡ್ರೆ ಸಾಕು ಅಷ್ಟು ಚೆನ್ನಾಗಿ ನಮಗೆ ಎನರ್ಜೀಸ್. ನಮಗೇನು ಎಫರ್ಟೇ ಬೇಕಾಗಿಲ್ಲ, ಸುಮ್ಮನೆ ಕೂತ್ಕೊಂಡ್ರೆ ನಮಗೆ ಎನರ್ಜೀಸ್ ಬರ್ತಾ ಇದೆ. ಹಂಗಿದೆ ಅಲ್ಲಿ ಎನರ್ಜೀಸ್. ಇದನ್ನು ಎಲ್ಲರೂ ಬಂದು ಎಕ್ಸ್ಪೀರಿಯನ್ಸ್ ಮಾಡಬೇಕು. ನೀವು ಬಂದು ಇಲ್ಲಿ ಕೂತ್ಕೊಂಡ್ರೆ ನಿಮಗೆ ಇಲ್ಲಿ ಗೊತ್ತಾಗುತ್ತೆ. ಅದು ಡೈರೆಕ್ಟಾಗಿ ನೀವು ಸರ್ ಬಾಡಿ ಬಂದು ಸರ್ ಬಾಡಿ ಎಲ್ಲಿ ನಮಗೆ ಸಮಾಧಿ ಎಲ್ಲಿದೆ ಅಲ್ಲಿ ಬಂದು ನೀವು ಇದು ಮಾಡಿಕೊಂಡ್ರೆ ನಿಮ್ಗೆ ಅದು ಎಕ್ಸ್ಪೀರಿಯನ್ಸ್ ಆಗುತ್ತೆ. ಸೊ ಈ ಇಯರ್ ನೀವು ಮಿಸ್ ಆದರೂ ನೆಕ್ಸ್ಟ್ ಇಯರ್ ಬಂದು ಇಲ್ಲಿಗೆ ನಿಮ್ಮ ಹೆಂಗಿರುತ್ತೆ ಅಂತ ನೀವು ಎಕ್ಸ್ಪೀರಿಯನ್ಸ್ ಮಾಡಿ ಇಲ್ಲಿಗೆ ಬಂದು. ತುಂಬ ಇಂಥ ಅವಕಾಶನ ಯಾವಾಗಲೂ ನಾವು ಮಿಸ್ ಮಾಡ್ಕೋಬಾರ್ದು. ತುಂಬ ಒಳ್ಳೆಯ ಅವಕಾಶ, ಯಾಕಂದರೆ ಇಲ್ಲಿ ತುಂಬ ಜನ ತುಂಬ ಮಾಸ್ಟರ್ಸ್ ಬರ್ತಾರೆ, ಅವರ ನಾಲೆಜ್ನ ಶೇರ್ ಮಾಡ್ತಾರೆ. ಸೊ ಅದು ನಾವೆಲ್ಲ ಯಾವಾಗಲೂ ನಾವು ಮಿಸ್ ಮಾಡ್ಕೋಬೋದು, ಮಿಸ್ ಮಾಡ್ಕೋಬಾರ್ದು. ಸೊ ಇನ್ನೊಂದು ಎಕ್ಸ್ಪೀರಿಯೆನ್ಸ್ ಏನಂದರೆ, ನಾನು ಫಸ್ಟ್ ಟೈಮ್ ನಾನು ಮೆಡಿಟೇಷನ್ ಮಾಡ್ತಾ ಇರುವಾಗ ಸಮಾಧಿ ಹತ್ರ ಸರ್ ಸಮಾಧಿಯಿಂದ ಲ್ಯಾವೆಂಡರ್ ಕಲರಲ್ಲಿ ಎನರ್ಜೀಸ್ ಬರೋದು ನೋಡಿದ್ದೆ ನಾನು. ಎಲ್ಲ ಅದು ಸ್ಪ್ರೆಡ್ ಆಗ್ತಿದೆ, ಅದು ಒಂಥರ ಸೂತಿಂಗ್ ಎನರ್ಜೀಸ್. ನಾನು ತುಂಬಾ ಎಂಜಾಯ್ ಮಾಡಿದ್ದೀನಿ ಅದು ಎನರ್ಜೀಸ್. ಅಲ್ಲಿ ಕೂತ್ಕೊಳ್ಳೋದು, ಅಲ್ಲಿಗೆ ಹೋದರೆ ಪಕ್ಕಕ್ಕೆ ಬರೋಕ್ಕೆ ಇಷ್ಟ ಆಗ್ತಿಲ್ಲ, ಅಲ್ಲೇ ಕೂತ್ಕೋಬೇಕಂತ ಅನ್ನಿಸ್ತಾ ಇದೆ. ರಾತ್ರಿ ಎಲ್ಲ ಅಲ್ಲೇ ಕೂತ್ಕೋಬೇಕಂತ, ನಾನು ಅಲ್ಲೇ ಕೂತ್ಕೊಂಡು ಧ್ಯಾನ ಮಾಡ್ತಿದ್ದೀನಿ ನೈಟ್. ಯಾವಾಗ ಅವಕಾಶ ಸಿಕ್ಕರೆ ಸಾಕು, ನಾನು ಅಲ್ಲೇ ಕೂತ್ಕೊಂಡು ಧ್ಯಾನ ಮಾಡ್ತಿದ್ದೀನಿ. ಸೊ ನಾನು ಹೇಳೋದೇನಂದರೆ, ನೀವೇನಾದರೂ ಮಾಡಬೇಕಂದ್ರೆ ನಿಮ್ಮ ಲೈಫಲ್ಲಿ ನೀವು ಚೇಂಜಸ್ ಬೇಕಂದರೆ ಫಸ್ಟ್ ನಾವು ಧ್ಯಾನ ಮಾಡಬೇಕು. ಧ್ಯಾನ ಮಾಡಿದ್ರೇ ನಮ್ಗೆ ಆ ಶಕ್ತಿ ಸಿಗುತ್ತೆ. ಆವಾಗ ನಮಗೆ ಆ ಜೀವನದಲ್ಲಿ ಲೈಫ್ ಚೇಂಜಸ್ ಅನ್ನೋದು ನಾವು ನೋಡ್ತೀವಿ.
ಆವಾಗ ನಮಗೆ ಏನು ಮಾಡಬೇಕಂತ ಗೊತ್ತಾಗುತ್ತೆ. ಸೊ ಏನು ಧ್ಯಾನ ಮಾಡಿದಿರಾ, ಬುಕ್ಸ್ ಓದ್ದಿರಾ, ಜ್ಞಾನ ತಗೊಂದಿರಾ, ನಾವು ಏನು ಏನು ಮಾಡಬೇಕಂದ್ರೂ ಅದು ಮಾಡೋಕ್ಕೆ ಸಾಧ್ಯವೇ ಆಗಲ್ಲ. ಏನು ಮಾಡಬೇಕಂದ್ರೂ ಧ್ಯಾನ ಯಾಕೆ ಮಾಡಬೇಕಂತ ಹೇಳ್ತಾರಂದರೆ, ನಮ್ಮ ಜೊತೆ ನಾವು ಕನೆಕ್ಟ್ ಆಗಿರಬೇಕು, ನಮ್ಮ ಜೊತೆ ನಾವು ಇರಬೇಕು, ಆವಾಗಲೇ ನಮಗೆ ಏನಾದರೂ ಸಿಗುತ್ತೆ. ಯಾಕಂದರೆ ನಮ್ಮ ಜೊತೆ ನಾವು ಕನೆಕ್ಟ್ ಆಗಿದ್ದರೆ, ನಮ್ಮ ಜೊತೆ ನಾವು ಇದ್ದರೆ ಆವಾಗ ನೀವು ಏನು ಮಾಡೋಕ್ಕೆ ಬಂದಿದ್ದೀರಾ, ನಿಮ್ಮ ಪರ್ಪಸ್ ಏನು ಅಂತ ನಿಮಗೆ ಗೊತ್ತಾಗತ್ತೆ. ಇಲ್ಲ ಅಂದರೆ ನಿಮಗೆ ಗೊತ್ತಾಗಲ್ಲ. ಆವಾಗ ನಿಮಗೆ ಒಂದು ದಾರಿ ಅನ್ನೋದು ಸಿಗುತ್ತೆ ಜೀವನದಲ್ಲಿ. ಇಲ್ಲ ಅಂದರೆ ಹಿಂಗೆ ಏನೋ ಒಂದು ದುಡ್ಡುಕ್ಕೋಸ್ಕರ ಏನೋ ಒಂದು ಮಾಡ್ತಾ ಹಂಗೆ ಹೋಗ್ತಾ ಇರ್ತೀವಿ. ನಾನಿವಾಗ ನಾನು ಆ್ಯಕ್ಚುಲಿ ಮುಂದೆ ಮೆಟೀರಿಯಲಿಸ್ಟಿಕ್ ಜಾಬ್ ಮಾಡ್ತಿದ್ದೆ. ಇವಾಗ ನಂದು ಸ್ವಂತ ನಂದೇ ಒಂದು ಬಿಸ್ನೆಸ್ನ ಸ್ಟಾರ್ಟ್ ಮಾಡಿದ್ದೀನಿ. ಇನ್ನು ಫುಲ್ ಟೈಮ್ ಮಾಡ್ತಿಲ್ಲ, ಬಟ್ ನನಗೆ ಏನು ಮಾಡಬೇಕಂತ ಐಡಿಯಾಸ್ ಇದೆ. ಇದೆಲ್ಲ ನನಗೆ ಐಡಿಯಾಸ್ ಎಲ್ಲ, ಕ್ರಿಯೇಟಿವ್ ಐಡಿಯಾಸ್ ಎಲ್ಲ ನನ್ನ ಜೊತೆ ನಾನು ಕನೆಕ್ಟ್ ಆಗಿದ ಮೇಲೇ ಬಂದಿರೋದು. ಸೊ ನಾನು ಎಲ್ಲರಿಗೂ ಒಂದೇ ಹೇಳ್ತಿದ್ದೀನಿ, ನಿಮ್ಮ ಜೊತೆ ನೀವು ಕನೆಕ್ಟ್ ಆಗಿ, ನಿಮ್ಮ ಜೊತೆ ನೀವು ಹ್ಯಾಪಿ ಆಗಿರಿ. ಇದೆಲ್ಲ ನಿಮಗೆ ಆಗಬೇಕಂದ್ರೆ ಧ್ಯಾನ ಒಂದೇ ಸಾಧ್ಯ. ಅದೂ ಆನಾಪಾನಸತಿ ಪತ್ರಿ ಸರ್ ನಮಗೆ ಹೇಳಿರೋದು, ಆ ಬುದ್ಧ ಅವರು ಹೇಳಿರೋದು, ಅದಕ್ಕೆ ಮಾತ್ರನೇ ಸಾಧ್ಯ. ಇಲ್ಲ ಅಂದರೆ ಏನು ಮಾಡಿದ್ರೂ ನಿಮಗೆ ಅದರಿಂದ ಇಷ್ಟು ಈಸಿಯಾಗಿ ನಿಮಗೆ ಯಾವ ಟೆಕ್ನಿಕ್ಕೂ ಇರಲ್ಲ, ಅಷ್ಟು ಈಸಿಯಾಗಿ ನಿಮಗೆ ಅದು ಸಿಗುತ್ತೆ. ಓಕೆ, ಥ್ಯಾಂಕ್ ಯು ಸೋ ಮಚ್. ಸೊ ನನಗೆ ಇಷ್ಟು ಚೆನ್ನಾಗಿರೋ ಆಪರ್ಚುನಿಟಿ ಕೊಟ್ಟಿದ್ದಾರೆ ನನ್ನ ಎಕ್ಸ್ಪೀರಿಯೆನ್ಸ್ ಹಂಚ್ಕೊಳ್ಳೋಕ್ಕೆ. ಸೊ PMC ಕನ್ನಡ ಅವ್ರಿಗೆ ತುಂಬ ಥ್ಯಾಂಕ್ ಯು ಹೇಳ್ತಿದ್ದೀನಿ. ಥ್ಯಾಂಕ್ ಯು. PMC ಕನ್ನಡ ಚಾನೆಲ್ ಅನ್ನು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಮತ್ತು ಮಾಡಿಸಿ. ಎಲ್ಲರಿಗೂ ಧನ್ಯವಾದಗಳು.